ಟೈಮ್ 7:30 ಆಗಿದೆ 10 ಮಿನಿಟ್ಸ್ ಮುಂದೆ ಇದೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಹಾಗಾಗಿ 10 ನಿಮಿಷ ಮುಂದೆ ಇಟ್ಟಿದ್ದೀನಿ ಇಲ್ಲಿ ನೀರು ಬಿಸಿಗೆ ಇಟ್ಟಿದ್ದೀನಿ ಕುಡಿಯೋ ನೀರು ಇಲ್ಲಿ ಹಾಲು ಕಾಯ್ತಾ ಇದೆ ಪ್ರಧಾನ್ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿದ ಮೇಲೆ ಫಸ್ಟ್ ಹಾಲೇ ಕುಡಿತಾನೆ ಅವನು ಆನ್ಲೈನ್ ಕ್ಲಾಸ್ ಇರುತ್ತಲ್ಲ ಫಸ್ಟ್ ಹಾಲು ಕುಡಿದು ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ ಬಾದಾಮ್ ನೆನೆಸಿಟ್ಟಿದ್ದೆ ರಾತ್ರಿ ವಿಸ್ಮಯ ತಿಂತಾಳೆ ಇದು ಬಾದಾಮು ಇಲ್ಲಿ ಜಾಸ್ತಿ ನೆನೆಸಿಟ್ಟಿದ್ದೀನಿ ಬಾದಾಮ್ ಹಾಲು ಮಾಡಲಿಕ್ಕೆ ನೆನೆಸಿಟ್ಟಿದ್ದೆ ಅವಲಕ್ಕಿಗೆ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಅವಲಕ್ಕಿ ತಿಂಡಿ ರೆಡಿ ಆಗಿದೆ ಅಲ್ಲಿ ಚಿನ್ನು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ ಚಿನ್ನು ಅಂದರೆ ನನ್ನ ಮಗಳು ಟಿಫನಿಗೆ ಹಾಕ್ಕೊಡ್ತಾ ಇದ್ದೀನಿ ಅವಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬಾಟ್ಲಿಗೆ ಬಿಸಿ ನೀರು ಹಾಕ್ತಾ ಇದ್ದೀನಿ ಲಂಚ್ ಬಾಕ್ಸ್ ಇರೋದಿಲ್ಲ ಡಾಟರ್ಸ್ ಡೇ ಸ್ಪೆಷಲಿಗಾಗಿ ಈ ವಿಡಿಯೋ ಮಾಡಿದ್ದೆ ಬಟ್ ಹಾಕೋಕ್ಕಾಗಲಿಲ್ಲ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ಯಾರೆಲ್ಲ ಮನೆಯಲ್ಲಿ ಹೆಣ್ಮಕ್ಕಳು ಡಾಟರ್ಸ್ ಇದ್ದಾರೆ ಅವರಿಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಹೆಣ್ಮಕ್ಕಳು ಅಂತ ನಿರ್ಲಕ್ಷ್ಯದಿಂದ ನೋಡ್ಕೋಬೇಡಿ ಈಗ ಯಾರೂ ಹಾಗೆ ಮಾಡಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮೊದಲು ಎಲ್ಲ ಹಾಗಿತ್ತು ಬಟ್ ಈಗ ಹಾಗಿಲ್ಲ ವಿಸ್ಮಯ ತಿಂಡಿ ತಿನ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋದಲು ನೆಕ್ಸ್ಟ್ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ನನ್ನ ಮಗ ಎಲ್ಲ ಹರಡಿದ್ದಾನೆ ನನ್ನ ಮಗಳೂ ಸ್ಕೂಲಿಗೆ ಹೋದಲು ಎವ್ರಿ ನೈಟ್ ನನ್ನ ಮಗ ಹೀಗೆ ಬ್ಲಾಕ್ಸ್ ಎಲ್ಲ ಹರಡಿರ್ತಾನೆ ಅದನ್ನೆಲ್ಲ ನಾನೀಗ ಕ್ಲೀನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನನ್ನ ಮಗಳು ಕ್ಯಾನ್ವಸ್ ಪೇಂಟ್ ಮಾಡಿರೋದನ್ನು ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಅವಳಿಗೆ ಪೇಂಟಿಂಗ್ ಬಗ್ಗೆ ಡ್ರಾಯಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ಇದು ಡಾಟರ್ಸ್ ಡೇ ಆಗಿರೋದ್ರಿಂದ ಎಲ್ಲ ಡಾಟರ್ಸ್ಗೆ ಡೆಡಿಕೇಟ್ ಆಗಿದೆ ಮಕ್ಕಳಿಗೆ ಏನು ಆಸಕ್ತಿ ಇರುತ್ತೆ ಅದರಲ್ಲಿ ನಾವು ಅವರನ್ನು ಎನ್ಕರೇಜ್ ಮಾಡಬೇಕು ಓನ್ಲಿ ಸ್ಟಡಿ ಸ್ಟಡಿ ಅಂತ ಅವರನ್ನು ಹಿಂಸೆ ಮಾಡಬಾರ್ದು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮಾಡೋದಕ್ಕೆ ಬಿಟ್ಟರೆ ಅವರು ಬೇರೆ ರೀತಿಯೂ ಡೆವಲಪ್ ಆಗ್ತಾರೆ ಒಂದೂವರೆ 2 ವರ್ಷದಿಂದ ಕರೋನಾದಿಂದ ಮಕ್ಕಳು ಸ್ಕೂಲಿಗೆ ಬೇರೆ ಹೋಗ್ತಾ ಇಲ್ಲ ಹೊರಗಡೆ ಹೋಗಿ ಆಟ ಆಡೋಕ್ಕೆ ಕೂಡ ಅವ್ರಿಗೆ ಆಗ್ತಾ ಇಲ್ಲ ಮನೆಯಲ್ಲೇ ಎಷ್ಟು ಟೈಮ್ ಪಾಸ್ ಮಾಡ್ತಾರೆ ಹಾಗಾಗಿ ಅವರಿಗೆ ಬೇರೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡೋದಕ್ಕೆ ಬಿಡಬೇಕು ಇಲ್ಲ ಅಂದರೆ ಅವರು ಬೋರ್ ಆಗ್ತಾರೆ ಇಲ್ಲಿ ನನ್ನ ಮಗಳು ಡ್ರಾಯಿಂಗ್ ಮಾಡ್ತಾ ಇರೋದನ್ನು ಅವಳೇ ಎಕ್ಸ್ಪ್ಲೈನ್ ಮಾಡ್ತಾಳೆ ಹೇಗೆಲ್ಲ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಅವಳು ವಾಯ್ಸ್ನಲ್ಲೇ ನೀವು ಕೇಳ್ತೀರಾ ನನ್ನ ಮಗ ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಫಸ್ಟಿಗೆ ನಾನು ಪೆನ್ಸಿಲ್ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದ್ರ ಮೇಲೆ ನೀರು ಹಾಕಿ ಮಾಯಿಶ್ಚರ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಯಿಶ್ಚರ್ ಮಾಡೋದ್ರಿಂದ ನೀವು ಪೇಂಟ್ ಮಾಡಿದಾಗ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ನೆಕ್ಸ್ಟು ನಾನು ಸ್ವ್ಯಾನಿಗೆ ವೈಟ್ ಕಲರ್ ಹಚ್ಕೊತಾ ಇದ್ದೀನಿ ಈಗ ನಾನು ಬ್ಲ್ಯಾಕ್ ಕಲರ್ ತೊಗೊಂಡು ಮೌತ್ ಮತ್ತು ಐಸ್ ಪೇಂಟ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಗ್ರಾಸ್ನ ಪೇಂಟ್ ಮಾಡ್ತೀನಿ ಗ್ರಾಸ್ನ ನಾನು ಲೈಟ್ ಗ್ರೀನ್ ಮತ್ತು ವೈಟ್ ಮಿಕ್ಸ್ ಮಾಡ್ಕೊಂಡು ಪೇಂಟ್ ಮಾಡಿದ್ದೀನಿ ಮತ್ತು ಇಲ್ಲಿ ನಾನು ಯೆಲ್ಲೋ ಫ್ಲವರ್ಸ್ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಡಾಟ್ ಜೊತೆ ನನಗೆ ಯೆಲ್ಲೋ ಮತ್ತು ಗ್ರೀನ್ ಇನ್ ಕಲರ್ ಕಾಂಬಿನೇಷನ್ ಇಷ್ಟ ಅದಕ್ಕೆ ನಾನು ಫ್ಲವರ್ಸ್ನ ಯೆಲ್ಲೋ ಪೇಂಟ್ ಮಾಡ್ತಾ ಇದ್ದೀನಿ ಈಗ ನಾನು ಸ್ಕೈ ಪೇಂಟ್ ಮಾಡ್ತೀನಿ ಸ್ಕೈ ಪೇಂಟ್ ಮಾಡೋಕ್ಕೆ ನಾನು ಲೈಟ್ ಬ್ಲೂ ವೈಟ್ ಬ್ಲೂ ಹ್ಯೂ ಮತ್ತು ಪರ್ಷಿಯನ್ ಬ್ಲೂ ಕಲರ್ ತೊಗೊಂಡಿದ್ದೀನಿ ಫಸ್ಟು ನೀವು ಸ್ಕೈ ಪೇಂಟ್ ಮಾಡಿದಾಗ ಮೂನ್ ಹತ್ತಿರ ಸ್ವಲ್ಪ ಏರಿಯಾ ಲೈಟಾಗಿ ಕಲರ್ ಮಾಡ್ಕೋಬೇಕು ಯಾಕಂದರೆ ಮೂನಿನ ಬೆಳಕಿಗೆ ಸ್ವಲ್ಪ ಅಕ್ಕಪಕ್ಕ ಇರೋ ಏರಿಯಾ ಲೈಟಾಗಿ ಕಾಣಿಸುತ್ತೆ ಈಗ ನೀವು ನೋಡ್ತಾ ಇರೋ ಹಾಗೇ ನಾನು ಮೂನ್ ಅಕ್ಕಪಕ್ಕ ಸ್ವಲ್ಪ ಏರಿಯಾ ಲೈಟಾಗಿ ಕಲರ್ ಮಾಡ್ಕೊತಾ ಇದ್ದೀನಿ ಮತ್ತು ದೂರ ಹೋಗ್ತಾ ಹೋಗ್ತಾ ಅದನ್ನು ಡಾರ್ಕಾಗಿ ಕಲರ್ ಮಾಡ್ಕೊಂಡಿದ್ದೀನಿ ನನಗೆ ಪೇಂಟಿಂಗ್ ಕ್ರಾಫ್ಟಿಂಗ್ ಮತ್ತು ಡ್ರಾಯಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಆ್ಯಕ್ಚುಲಿ ಇದು ನಂದು ಫಸ್ಟ್ ಕ್ಯಾನ್ವಸ್ ಪೇಂಟಿಂಗ್ ನನಗೆ ಆ್ಯಕ್ಚುಲಿ ಮೂನ್ ಹತ್ರ ಇರೋ ಏರಿಯಾ ಇನ್ನೂ ಸ್ವಲ್ಪ ಲೈಟಾಗಿ ಬೇಕಿತ್ತು ಅದಕ್ಕೆ ನಾನು ಇನ್ನೂ ಸ್ವಲ್ಪ ವೈಟ್ ಮತ್ತು ಲೈಟ್ ಬ್ಲೂನ ಮಿಕ್ಸ್ ಮಾಡಿಕೊಂಡು ಇನ್ನೂ ಅದನ್ನು ಲೈಟಾಗಿ ಮಾಡ್ತೀನಿ ಕ್ಯಾನ್ವಸ್ ಬೋರ್ಡಲ್ಲೂ ಡಿಫ್ರೆಂಟ್ ಟೈಪ್ಸ್ ಅಂತ ಇರ್ತವೆ ನಾನು ಥಿನ್ ಮತ್ತು ರಫ್ ಕ್ಯಾನ್ವಸ್ ಬೋರ್ಡ್ ತೊಗೊಂಡಿದ್ದೀನಿ ನಿಮಗೆ ಈಗ ದಪ್ಪ ಕ್ಯಾನ್ವಸ್ ಬೋರ್ಡ್ ಬೇಕಂದರೆ ಅವು ಸಿಗ್ತವೆ ಆದರೆ ನಾನಿಲ್ಲಿ ಥಿನ್ ತೊಗೊಂಡಿದ್ದೀನಿ ನಿಮಗೆ ಸಾಫ್ಟ್ ಕ್ಯಾನ್ವಸ್ ಬೇಕಂದರೆ ಅವು ಸಿಗ್ತವೆ ಸಾಫ್ಟು ಚೆನ್ನಾಗಿರುತ್ತೆ ರಫ್ಫು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ವಾಟರ್ ಪೇಂಟ್ ಮಾಡ್ತೀನಿ
वाटर मत स्कई डिफ्रेंस का ना इली ग्रास पेंट ग्रास पेंट एरू डिफ्रेंस का नोड़ताीरलवा डीटेलिंग्स किंता मुंचे निम्गनबू इू अस्ट चेनागो इो अंत नहीं डीटेलिंग्स मेले अब तुम चलते नानु स्वैन डीटेलिंग मीनि लाइट ब्लू कलर वंचूर लाइट एफेक्ट मीनि कैनवास बोर्ड मेले अक्रेलिक पेंट तुम चलते नन प्रकार अक्रेलिक पेंट इस द बेस्ट पेंट टू यूज ऑन कैनवास ಆದರೆ ಅಕ್ರಿಲಿಕ್ ಪೇಂಟೇ ಯೂಸ್ ಮಾಡಬೇಕಂತ ಇಲ್ಲ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಯೂಸ್ ಮಾಡ್ಬೋದು ಲೈಟ್ ಬ್ಲೂ ಪೇಂಟನ್ನು ನೀವು ಎಡ್ಜಸ್ಸಲ್ಲಿ ಅಷ್ಟೇ ಹಾಕಬೇಕು ಆವಾಗ ಅದು ಲೈಟ್ ಎಫೆಕ್ಟ್ ಕಾಣುತ್ತೆ ಮತ್ತು ಒಂಚೂರು ಒಳಗಡೆನೂ ಡೀಟೇಲಿಂಗ್ ಮಾಡ್ಕೋಬೋದು ಆ್ಯಸ್ ನಾನಿಲ್ಲಿ ವಿಂಗ್ಸಿಗೆ ಸ್ವಲ್ಪ ಡೀಟೇಲಿಂಗ್ ಮಾಡಿದ್ದೀನಿ ಲೈಟ್ ಬ್ಲೂಯಿಂದ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದ್ದಾವೆ ನೋಡಿ ಎಲ್ಲ ಕಲರ್ಸು ಇದನ್ನು ನಾವು ಕಲರ್ಸಿಂದ ಪೇಂಟ್ ಮಾಡೋದು ಅನ್ನೋ ಬದಲು ಆಟ ಆಡೋದು ಅನ್ಬೋದು ಯಾಕಂದರೆ ಎಷ್ಟು ಫನ್ ಬರುತ್ತೆ ಈ ಥರ ಪೇಂಟ್ ಮಾಡೋದ್ರಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇರ್ತವೆ ಮತ್ತು ಅದರಿಂದ ಪೇಂಟ್ ಮಾಡೋದಕ್ಕೆ ತುಂಬಾ ಫನ್ ಬರುತ್ತೆ ಈ ಕಲರ್ಸ್ನ ನಾವು ಮಿಕ್ಸ್ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿರೋ ಒಂದು ನ್ಯೂ ಕಲರ್ ಫಾರ್ಮ್ ಆಗುತ್ತೆ ಈಗ ನಾನು ಮೂನಿಗೆ ಲೆಮನ್ ಎಲ್ಲೋ ಮತ್ತು ವೈಟ್ ಮಿಕ್ಸ್ ಮಾಡ್ಕೊಂಡು ಹಚ್ಕೋತಾ ಇದ್ದೀನಿ ನೋಡಿ ಪೇಂಟ್ ಬ್ರಷಸ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಇರ್ತವೆ ನಾನು ಇಲ್ಲಿ ಥಿಕ್ ಏರಿಯಾ ಇರೋದ್ರಿಂದ ಥಿಕ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಫುಲ್ ಮೂನ್ ಪೇಂಟ್ ಆಗಿದೆ ನನಗೆ ಇದರಲ್ಲಿ ಸ್ವಲ್ಪ ಯೆಲ್ಲೋ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಯೆಲ್ಲೋ ಹಾಕ್ತಾ ಇದ್ದೀನಿ ಇದೇನಾದರೂ ನಿಮಗೆ ಜಾಸ್ತಿ ಆದರೆ ನೀವು ವೈಟ್ ಕಲರಿಂದ ಮಿಕ್ಸ್ ಮಾಡ್ಕೋಬೋದು ಈಗ ನನಗೆ ಮೂನ್ ಕರೆಕ್ಟ್ ಕಲರ್ ಅನ್ನಿಸ್ತಾ ಇದೆ ಆವಾಗ ಒಂಚೂರು ಲೈಟ್ ಆಗಿತ್ತು ಈಗ ನೋಡಿ ಪರ್ಫೆಕ್ಟ್ ಕಲರ್ ಇದೆ ನನಗೆ ಅನ್ಸೋ ಪ್ರಕಾರ ಪರ್ಫೆಕ್ಟ್ ಇದೆ ಈಗ ನಾನು ವಾಟರೆಲ್ಲ ಪೇಂಟ್ ಮಾಡಿದ್ದೀನಿ ಮತ್ತು ಗ್ರಾಸಿಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಮೂನ್ ಅಕ್ಕಪಕ್ಕ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಹಚ್ಚಿದ್ದೀನಿ ಸ್ಕೈ ಮೇಲೆ ಕೂಡ ಈಗ ನಾವು ಫ್ಲವರ್ಸ್ ಪೇಂಟ್ ಮಾಡ್ತಾ ಹೋಗ್ತೀವಿ ಫ್ಲವರ್ಸಿಗೆ ನಾನು ಸ್ವಲ್ಪ ಡಾರ್ಕ್ ಪಿಂಕ್ ತೊಗೊಂಡಿದ್ದೀನಿ ಡಾರ್ಕ್ ಪಿಂಕ್ನ ಅಲ್ಲಿ ಅಲ್ಲಿ ಹಚ್ತಾ ಹೋಗ್ತಾ ಇದ್ದೀನಿ ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಯೂಸ್ ಮಾಡಿದ್ದೀನಿ ನಾನು ನೋಡಿ ಈಗ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದರ ಲುಕ್ ಮತ್ತು ಟೆಕ್ಸ್ಚರ್ ನನಗೆ ತುಂಬ ಇಷ್ಟ ಆಯಿತು ಈಗ ನಾನು ಬ್ರಷ್ ತೊಗೊಂಡು ವೈಟ್ ಪೇಂಟ್ ಇಂದ ಸ್ಟಾರ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಪೇಂಟಿಂಗ್ ಕಂಪ್ಲೀಟ್ ಆಗುತ್ತೆ ಇದೇ ನನ್ನ ಪೇಂಟಿಂಗ್ ಇನ್ ಫೈನಲ್ ಲುಕ್ ನನಗೆ ಈ ಪೇಂಟಿಂಗ್ ತುಂಬಾ ಇಷ್ಟ ಆಯಿತು ನನಗಿದ್ರ ಫೈನಲ್ ಲುಕ್ಕು ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ ಇದು ಲುಕ್ಕಿಂದ ನೋಡಿ ಅಲ್ಲಿ ಡ್ರ್ಯಾಗನ್ ಫ್ಲೈ ಕೂಡ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಫ್ಲವರ್ನ ಕಲರ್ ಚೇಂಜ್ ಮಾಡಿದ್ದೀನಿ ಪಿಂಕ್ ಹಾಕಿದ್ದೀನಿ ಗ್ರಾಸಿನ ಕೂಡ ಕಲರ್ ಲೈಟ್ ಆಗಿತ್ತು ಮತ್ತು ಫ್ಲವರಿನ ಕೂಡ ಕಲರ್ ಲೈಟ್ ಆಗಿತ್ತು ಸೊ ನಾನು ಪಿಂಕ್ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಪೇಂಟಿಂಗ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಅಲ್ಲಿ 8:30 ಆಗಿದೆ ನೈಟು ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಫಿಶ್ ಫ್ರೈ ಮಾಡಲಿಕ್ಕೆ ಬಾಂಡ್ಲಿಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಫಿಶ್ ಇದು ರೆಡಿ ಮಸಾಲೆನೇ ಹಚ್ಚಿ ಮ್ಯಾರಿನೇಟ್ ಮಾಡಿಟ್ಟಿರೋದು ಇದನ್ನು ರವೆ ಒಳಗಡೆ ಅದ್ದಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಿಶ್ ಫ್ರೈ ರೆಡಿ ಆಗಿದೆ ಈಗೆಲ್ಲ ಊಟ ಮಾಡ್ತೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್